ಹಾಯ್ ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರ? ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೇನೆ. ಈ ದಿನ ಬಳ್ಳಾರಿಯ ಅಧಿದೇವತೆಯಾದ ಶ್ರೀ ಕನಕ ದುರ್ಗಮ್ಮ ದೇವಿಯ ಸಿಡಿ ಬಂಡಿ ರಥೋತ್ಸವಕ್ಕೆ ಬಳ್ಳಾರಿ ಜಿಲ್ಲೆಯ ಮತ್ತು ಸುತ್ತಮುತ್ತಲ ರಾಜ್ಯಗಳಿಂದಲೂ ಸಹಿತ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಮತ್ತು ಸಾಗರೋಪಾದಿಯಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಈ ದಿನ ಭಕ್ತಾದಿಗಳು ಮತ್ತು ಸೇವಕರು ಈ ಒಂದು ಭಕ್ತಾದಿಗಳಿಗೆ ಜನರೇ ಸೇವೆಯನ್ನು ಮಾಡ್ತಕ್ಕಂಥವರು ಮಜ್ಜಿಗೆ ಜ್ಯೂಸನ್ನು ಮತ್ತು ಪ್ರಸಾದವನ್ನು ಬೆಳಗ್ಗೆಯಿಂದಲೂ ಸಹಿತ ಜನರಿಗೆ ಬಡಿಸಿ ಪ್ರೀತಿ ದುರ್ಗಮ್ಮ ದೇವಿಗೆ ಪ್ರೀತಿಗೆ ಪಾತ್ರರಾಗಿರ್ತಕ್ಕಂಥದ್ದು ಮತ್ತು ಈ ದಿನ ಸಾಗರೋಪಾದಿಯಲ್ಲಿ ಬಂದಿರತಕ್ಕಂಥ ಜನರಿಗೆ ಕನಕ ದುರ್ಗಮ್ಮ ದೇವಿಯ ಒಂದು ದೇವಿಯ ದರ್ಶನವನ್ನು ಮಾಡಿಕೊಂಡು ಕಣ್ತುಂಬಿಕೊಳ್ತಕ್ಕಂಥ ಒಂದು ಅದೃಷ್ಟವು ಈ ದಿನ ಕೂಡಿ ಬಂದಿರತಕ್ಕಂಥದ್ದು. ಈಗ ಸೀಡಿ ಬಂಡಿ ರಥೋತ್ಸವ ಈಗ ಪ್ರಾರಂಭವಾಗ್ತದೆ. ಈಗಾಗಲೇ ಈ ಒಂದು ಸೀಡಿ ಬಂಡಿಯನ್ನು ಪ್ರತಿ ವರ್ಷ ಸಹಿತ ಆಚರಣೆ ಮಾಡ್ತಾರೆ. ಈ ಸೀಡಿ ಬಂಡಿಯು ಎತ್ತುಗಳ ಮೂಲಕ ಒಂದು ದೇವಸ್ಥಾನ ಸುತ್ತಲೂ ಮೂರು ಸಾರಿ ಒಂದು ಪ್ರದಕ್ಷಿಣೆಯನ್ನು ಹಾಕಿಸ್ತಾರೆ. ಎಲ್ಲ ಭಕ್ತಾದಿಗಳಿಗೆ ಅಂದ್ಕೊಂಡಿರ್ತಕ್ಕಂಥ ಹರಕೆಯನ್ನು ತೀರಲಿ. ಈ ಹರಕೆಯನ್ನು ತೀರಿಸ್ಕೊಳ್ತಕ್ಕಂಥ ಜನರು ಹೂವನ್ನು ಎಸೆಯುವುದ್ರ ಮೂಲಕ ತಮ್ಮ ಹರಕೆಯನ್ನು ತೀರಿಸ್ಕೊಳ್ತಾರೆ. ಹಾಗೆ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ದೇವರಿಗೆ ಹರಕೆಯನ್ನು ಕಟ್ಟಿಕೊಂಡಿರ್ತಕ್ಕಂಥವರು ಕೋಳಿಯನ್ನು ಆ ಒಂದು ಸೀಡಿ ಬಂಡಿ ದೇವರಿಗೆ ಆ ದುರ್ಗಮ್ಮ ದೇವಿಗೆ ಕೊಡ್ತಕ್ಕಂಥದ್ದು ಇದೆ. ಅಂದರೆ ನರಬಲಿ ಇಲ್ಲ, ಬಟ್ ಆದರೆ ಕೋಳಿಯನ್ನು ಡೈರೆಕ್ಟಾಗಿ ಕೊಡ್ತಾರೆ, ಇಲ್ಲೇನೇ ನಾವು ನೋಡ್ತೇವೆ. ಬಟ್ ಒಂದು ಒಳ್ಳೆಯ ರೀತಿಯಲ್ಲಿ ನಡೀತಕ್ಕಂಥ ಒಂದು ವಿಜೃಂಭಣೆಯಲ್ಲಿ ನಡೀತಕ್ಕಂಥ ದೇವಸ್ಥಾನ ಸೀಡಿ ಬಂಡಿ ಅಂತ ಹೇಳಿದ್ರೆ ನಮ್ಮ ಬಳ್ಳಾರಿಯ ಕನಕ ದುರ್ಗಮ್ಮ ಸೀಡಿ ಬಂಡಿ. ಈಗ ಬರ್ತಾ ಇದೆ ನಮ್ಮ ಸೀಡಿ ಬಂಡಿ ನೋಡಿ. ಭಾಳ ಭಾಳ ಇಷ್ಟೊಂದು ಸಾಗರೋಪಾದಿಯಲ್ಲಿ ಬಂದಿರತಕ್ಕಂಥ ಜನರು ನೋಡಿದರೆ ಈ ವರ್ಷ ಕನಿಷ್ಠ ಅಂತೇಳಿದ ಸತ ಒಂದು 5 ಲಕ್ಷದಿಂದ ಒಂದು 7 ಲಕ್ಷ ಸುಮಾರು ಜನರು ಸೇರಿರ್ತಕ್ಕಂಥದ್ದು ಕಂಡುಬರ್ತಾ ಇದೆ. ಅಷ್ಟೇ ರೀತಿಯಲ್ಲಿ ನಮ್ಮ ಮುಜರಾಯಿ ಇಲಾಖೆಯವರು ಸಹಿತ ಒಳ್ಳೆ ರಸ್ತೆ ಮತ್ತು ಫುಟ್ಪಾತ್ ವ್ಯವಸ್ಥೆ ಮತ್ತು ಯಾತ್ರಿ ನಿವಾಸಗಳನ್ನು ಮತ್ತು ಅಷ್ಟೇ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಸೌಲಭ್ಯಗಳನ್ನು ಮತ್ತು ಪ್ಲಾಸ್ಟಿಕನ್ನು ನಿಷೇಧ ಮಾಡಿರ್ತಕ್ಕಂಥದ್ದು ಮತ್ತು ಎಲ್ಲ ಒಂದು ಟಾಯ್ಲೆಟ್ಗಳನ್ನು ಮೂಲಭೂತ ಸೌಲಭ್ಯಗಳು ಟಾಯ್ಲೆಟ್ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ತುಂಬ ಸ್ವಚ್ಛವಾಗಿ ಸುಂದರವಾಗಿ ಇಟ್ಕೊಂಡಿರ್ತಕ್ಕಂಥ ಒಂದು ದೇವಸ್ಥಾನ ಅಂತಲೇ ಕರಿತೇವೆ. ಥ್ಯಾಂಕ್ ಯು ವೆರಿ ಮಚ್.